ಇನ್ನೊಂದು ವಾರ ಲಾಕ್ಡೌನ್ ವಿಸ್ತರಣೆ ಪಕ್ಕ. ಎಸ್, ಜೂನ್ 7ಕ್ಕೆ ಸೆಮಿ ಲಾಕ್ಡೌನ್ ಅವಧಿ ಅಂತ್ಯವಾಗುತ್ತೆ. ಇನ್ನೊಂದು ವಾರ ಲಾಕ್ಡೌನ್ ವಿಸ್ತರಣೆ ಪಕ್ಕ ಪಕ್ಕ. ಜೂನ್ 7ಕ್ಕೆ ಅಂತ್ಯ, ಜೂನ್ 15ರವರೆಗೆ ಲಾಕ್ ವಿಸ್ತರಣೆ. ಕೊರೋನಾ ತಾಂತ್ರಿಕ ಸಮಿತಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಸಲ್ಲಿಸಿದೆ. ಕೊರೋನಾ ತಾಂತ್ರಿಕ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಶಿಫಾರಸಿನಲ್ಲಿ ಲಾಕ್ಡೌನ್ ವಿಸ್ತರಣೆಯ ಕುರಿತಾಗಿ ಹೇಳಿರುವಂಥದ್ದು, ದಿನ ಕೇಸ್ 5,000 ಆಗಬೇಕು, ಸಾವು ಶೇಕಡ 1ಕ್ಕೆ ಇಳಿಯಬೇಕು, ಪಾಸಿಟಿವಿಟಿ ದರ ಶೇಕಡ 5ಕ್ಕಿಂತ ಕಡಿಮೆ ಆಗಬೇಕು, ಸೋಂಕು ಹೆಚ್ಚಿರುವ ಕಡೆ ಕಠಿಣ ರೂಲ್ಸ್ ಜಾರಿಯಾಗಬೇಕು, ಟಾರ್ಗೆಟ್ ರೀಚ್ ಆಗೋ ಮುನ್ನ ಲಾಕ್ ತೆರವು ಮಾಡೋದು ಬೇಡ ಅನ್ನುವಂತಹ ಸಲಹೆಯನ್ನ ರಾಜ್ಯ ಸರ್ಕಾರಕ್ಕೆ ಈಗ ಸಮಿತಿ ನೀಡಿರುವಂಥದ್ದು. ಟಾರ್ಗೆಟ್ ಅಂತಂದ್ರೆ ದಿನ 5,000ಕ್ಕಿಂತಲೂ ಕೇಸ್ ಕಮ್ಮಿ ಆಗಬೇಕು, ಪಾಸಿಟಿವಿಟಿ ದರ ಶೇಕಡ 5ಕ್ಕೂ ಕಡಿಮೆ ಆಗಬೇಕು, ಇನ್ನು ಹಳ್ಳಿಗಳಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡ 8ಕ್ಕೆ ಇಳಿಬೇಕು, ಸಾವಿನ ಪ್ರಮಾಣವೂ ಕೂಡ ಶೇಕಡ 1ಕ್ಕೆ ಇಳಿಬೇಕು, ಆ ರೀತಿ ಆದಾಗ ಮಾತ್ರ ಲಾಕ್ಡೌನ್ ಅನ್ನು ಸಡಿಲ ಮಾಡಬಹುದು ಅಂತ ಈಗಾಗಲೇ ತಜ್ಞರು ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸದ್ಯ ರಾಜ್ಯದ ಕೊರೋನಾ ಪರಿಸ್ಥಿತಿ ಹೇಗಿದೆ ಗೊತ್ತಾ? ರಾಜ್ಯದಲ್ಲಿ ಸದ್ಯ ಕೊರೋನಾ ಸ್ಥಿತಿಗತಿಗಳು ಹೇಗಿದೆ, ದಿನ ಬರ್ತಾ ಇರುವಂತಹ ಕೇಸ್ ಎಷ್ಟು, ಸಾವಿನ ಶೇಕಡ ಸಾವಿನ ಪ್ರಮಾಣ ಎಷ್ಟು, ಎಲ್ಲದರ ಬಗ್ಗೆ ಒಮ್ಮೆ ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಸದ್ಯದ ಪಾಸಿಟಿವಿಟಿ ದರ ಏನಿದೆ ಅದು ಶೇಕಡ 15 ಇದೆ. ಇನ್ನು ರಾಜ್ಯದಲ್ಲಿ ದಿನನಿತ್ಯದ ಕೇಸ್ ಸರಾಸರಿ 15,000 ಇದೆ, ಇದು 5,000ಕ್ಕೆ ಇಳಿಬೇಕು. ಹಾಗೆಯೇ ಸಾವಿನ ಪ್ರಮಾಣ ಶೇಕಡ 2.50 ಅದರ ಆಸ್ಪಾಸ್ನಲ್ಲಿಯೇ ಬರ್ತಾ ಇದೆ. ಜೂನ್ 7ರ ಒಳಗೆ 5,000 ಕೇಸ್ ಬರಲು ಸಾಧ್ಯ ಇಲ್ಲ, ಸಾವಿನ ಪ್ರಮಾಣ ಶೇಕಡ 1ಕ್ಕಿಂತ ಕಡಿಮೆ ಆಗೋದಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಲಾಕ್ಡೌನ್ ವಿಸ್ತರಣೆ ಆಗೋದು ಪಕ್ಕ. ತಜ್ಞರು ಕೊಟ್ಟಂತಹ ಮಾಹಿತಿ ಏನಿದೆ, ಅವರು ಹೇಳಿರುವಂತಹ ಟಾರ್ಗೆಟ್ ಏನಿದೆ, ಅದನ್ನ ಜೂನ್ 7ರ ಒಳಗೆ ರೀಚ್ ಆಗೋದು ಬಹಳ ಕಷ್ಟ, ಹಾಗಾಗಿ ಲಾಕ್ಡೌನ್ ಮುಂದುವರಿಸುವ ನಿಟ್ಟಿನಲ್ಲಿಯೇ ನಿರ್ಧಾರಗಳಾಗಬಹುದು. ಸದ್ಯಕ್ಕೆ ರಾಜ್ಯದ ಜನರಿಗೆ ಲಾಕ್ಡೌನ್ನಿಂದ ರಿಲೀಫ್ ಸಿಗಲ್ಲ ಅನ್ನುವಂತಹ ಸೂಚನೆಗಳೇ ಸಿಗ್ತಾ ಇದೆ. ಇನ್ನು ಕರ್ನಾಟಕದ ಸ್ಥಿತಿಗತಿಗಳು, ಕೊರೋನಾ ಸ್ಥಿತಿಗತಿಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. May 1 48,296 ಕೇಸ್, ಅದೇ May 31 16,600. ಈ ಒಂದು ತಿಂಗಳ ಅಂಕಿ ಸಂಖ್ಯೆಗಳಿದು ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. May 1 3.86 ಲಕ್ಷ, May 31 1.53 ಲಕ್ಷ. ಸದ್ಯದ ಕೊರೋನಾ ಸ್ಥಿತಿಗತಿಗಳು 16,600, ನಿನ್ನೆವರೆಗೂ ಕೂಡ ಬಂದಂತಹ ದಾಖಲಾದಂತಹ ಸೋಂಕಿನ ಸಂಖ್ಯೆ. ಹಾಗಾಗಿ ಇನ್ನೂ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಜೂನ್ 7ಕ್ಕೆ ಸೆಮಿ ಲಾಕ್ಡೌನ್ 2.0 ಅದು ಅಂತ್ಯವಾಗ್ತಾ ಇರುವಂಥದ್ದು, ಮತ್ತೆ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ತಜ್ಞರು ಕೂಡ ಆ ಸೂಚನೆಯನ್ನೇ ಕೊಡ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತಹ ಅಂಕಿ ಸಂಖ್ಯೆಗಳು, ಟಾರ್ಗೆಟ್, ಅದನ್ನು ಜೂನ್ 7ರವರೆಗೆ ರೀಚ್ ಮಾಡೋದು ಬಹಳ ಕಷ್ಟ, ಹಾಗಾಗಿ ಲಾಕ್ಡೌನ್ ಮತ್ತೆ ವಿಸ್ತರಣೆ ಆಗತ್ತೆ. ಲಾಕ್ ವಾಪಸ್ಗೆ ನಿರ್ದಿಷ್ಟ ಸಂಖ್ಯೆಯ ಗುರಿಯನ್ನು ನೀಡಲಾಗಿದೆ, ಹಂತ ಹಂತವಾಗಿ ಲಾಕ್ಡೌನ್ ತೆರವು ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಈಗಾಗಲೇ ತಜ್ಞರು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗಾಗಲೇ ತಜ್ಞರ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿರುವಂಥದ್ದು, ಒಂದು ರೀತಿಯ ನಿರ್ದಿಷ್ಟ ಸಂಖ್ಯೆಯ ಗುರಿಯನ್ನ ಕೊಡಲಾಗಿದೆ ಅನ್ನೋದು ಕ್ಲಿಯರ್. ಆದರೆ ಈಗಿನ ರಾಜ್ಯದ ಕೊರೋನಾ ಸ್ಥಿತಿಗತಿಗಳನ್ನು, ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಹೋಗೋದಾದರೆ ಜೂನ್ 7ರ ವೇಳೆಗೆ ಆ ಟಾರ್ಗೆಟನ್ನು ರೀಚ್ ಮಾಡೋದು ಬಹಳ ಕಷ್ಟ, ಹಾಗಾಗಿ ಲಾಕ್ಡೌನ್ ವಿಸ್ತರಣೆಯೇ ಆಗುತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇರುವಂಥದ್ದು.
ಲಾಕ್ಡೌನ್ನಿಂದ ಸದ್ಯಕ್ಕಂತೂ ರಾಜ್ಯದ ಜನರಿಗೆ ರಿಲೀಫ್ ಇಲ್ಲ. ಖಂಡಿತವಾಗಿಯೂ ವೀಣಾ, ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ತಯಾರಿಸಿರುವಂತಹ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಅದು ಮುಖ್ಯಮಂತ್ರಿಗಳ ಕೈ ಕೂಡ ಸೇರಿದೆ ಆ ವರದಿ. ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಸ್ವತಃ ಇದನ್ನು ಆರೋಗ್ಯ ಸಚಿವರಾದಂಥ ಸುಧಾಕರ್ ಹೇಳಿದರು, ಪಾಸಿಟಿವಿಟಿ ರೇಟ್ ಶೇಕಡ 5 ಕಡಿಮೆ ಬರಬೇಕು, ಹಾಗಿದ್ದಲ್ಲಿ ಮಾತ್ರ ನೀವು ಲಾಕ್ಡೌನನ್ನು ಸಡಿಲಿಕ್ಕೆ ಮಾಡಿ, ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಲಾಕ್ಡೌನನ್ನು ಸಡಿಲಿಕ್ಕೆ ಮಾಡಬೇಡಿ. ಹಂತ ಹಂತವಾಗಿ ಕೆಲವೊಂದಕ್ಕೆ ಮಾತ್ರ ರಿಲ್ಯಾಕ್ಸೇಷನ್ ಕೊಟ್ಟು, ಇನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು 7ನೇ ತಾರೀಕು ಲಾಕ್ಡೌನ್ ಮುಗೀತು ಎಲ್ಲ ಸಡಿಲಿಕ್ಕೆ ಮಾಡ್ತೀವಿ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಇನ್ನೂ ಕನಿಷ್ಠ ಅಂದರೂ 1 ವಾರಗಳ ಕಾಲ ನೀವು ಲಾಕ್ಡೌನನ್ನು ವಿಸ್ತರಣೆಯನ್ನು ಮಾಡಿ ಅನ್ನೋ ಒಂದು ಶಿಫಾರಸನ್ನು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿರುವಂಥದ್ದು. ಇದೀಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಈಗೇನು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಂಥ ವರದಿಯನ್ನು ಇಟ್ಕೊಂಡು ಆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಹಿರಿಯ ಸಚಿವರುಗಳ ಜೊತೆಯೂ ಕೂಡ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾರೆ. ಇದೆಲ್ಲ ಅಭಿಪ್ರಾಯ ಸಂಗ್ರಹಣೆ ಆದ ಬಳಿಕ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ನಾವು ಬೇರೆ ಬೇರೆ ಸಚಿವರುಗಳ ಹೇಳಿಕೆಯನ್ನು ಗಮನಿಸೋದಾದರೆ ಕನಿಷ್ಠ ಒಂದು ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಏಕೆಂದರೆ ನಾವು ಬೇರೆ ಬೇರೆ ಸಚಿವರ ಹೇಳಿಕೆಯನ್ನು ಗಮನಿಸಿದರೆ ಅವ್ರು ಹೇಳ್ತಾ ಇದ್ರು, ಕನಿಷ್ಠ ಈಗ ಕೇಸಸ್ ಕಡಿಮೆ ಆಗಿದೆ ನಿಜ, ಆದರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಕೇಸಸ್ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕನಿಷ್ಠ ಇನ್ನೂ 1 ವಾರಗಳ ಕಾಲ ನಾವು ವಿಸ್ತರಣೆ ಮಾಡಿದರೆ ಉತ್ತಮ ಅಂತ ಸಚಿವರುಗಳೇ ಹೇಳ್ತಾ ಇರುವಂಥದ್ದು. ಸೊ ಯಡಿಯೂರಪ್ಪನವರ ಸಭೆಯಲ್ಲೂ ಕೂಡ ತಮ್ಮ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇದಕ್ಕೆ ಪೂರಕವಾಗಂತೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ವರದಿಯನ್ನು ಕೊಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಏಕಾಏಕಿ ನೀವು ಲಾಕ್ಡೌನನ್ನು ಸಡಿಲಿಕ್ಕೆ ಮಾಡಬೇಡಿ, ಒಂದು ವೇಳೆ ಮಾಡೋದೇ ಆದರೆ ಹಂತ ಹಂತವಾಗಿ ಮಾಡಿ, ಅದರಲ್ಲೂ ಕೂಡ ಎಸ್ಪೆಷಲಿ ಪಾಸಿಟಿವಿಟಿ ರೇಟ್ ಶೇಕಡ 5 ಕೆಳಗಡೆ ಇರಬೇಕು, ಹಾಗಿದ್ದಲ್ಲಿ ಮಾತ್ರ ನೀವು ಲಾಕ್ಡೌನನ್ನು ಸಡಿಲಿಕ್ಕೆ ಮಾಡಿ ಅಂತ. ನಮ್ಮ ರಾಜ್ಯದಲ್ಲಿ ಈಗ ಓವರಾಲ್ ಗಮನಿಸೋದಾದರೆ 15-16% ಪಾಸಿಟಿವಿಟಿ ರೇಟ್ ಇದೆ, ಅದು 5 ಕಡಿಮೆ ಬರಬೇಕು, ಬಂದಾಗೆ ಮಾತ್ರ ನಾವು ಲಾಕ್ಡೌನನ್ನು ಸಡಿಲಿಕ್ಕೆ ಮಾಡಿ ಅಂತ ಶಿಫಾರಸು ಮಾಡಿರುವಂಥದ್ದು. ಇನ್ನೂ 1 ವಾರಗಳ ಕಾಲ ಇದೆ, ಅಂದರೆ ಮುಖ್ಯಮಂತ್ರಿಗಳು ಈಗ 4 ಅಥವಾ 5ನೇ ತಾರೀಕು ಸಭೆಯನ್ನು ಕರೆಸ್ತಾರೆ. ಈ 4 ದಿವಸದಲ್ಲಿ ಏಕಾಏಕಿ ಕಡಿಮೆ ಆಗುವಂಥದ್ದು ಕೂಡ ಕಡಿಮೆಯೇ ಆಗಲಿಕ್ಕಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲನಾದರೂ ಲಾಕ್ಡೌನ್ ವಿಸ್ತರಣೆ ಆಗೋದು ಪಕ್ಕ ಅಂತ ಹೇಳಲಾಗ್ತಿದೆ. ಇದಲ್ಲದೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಲ್ಲದೆ ಸಚಿವರ ಹೇಳಿಕೆ ಅಲ್ಲದೆ ಕೇಂದ್ರ ಗೃಹ ಇಲಾಖೆ ಕೂಡ ಒಂದು ಸಲಹೆಯನ್ನು ಕೊಟ್ಟಿತ್ತು ಎಲ್ಲ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಕೂಡ. ಏನು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಈಗ ಬಿಗಿ ನಿಲುವಿದೆ ಅದನ್ನು ಕನಿಷ್ಠ ಜೂನ್ 30ರವರೆಗೂ ಕೂಡ ಮುಂದುವರಿಸಿ, ಕೆಲವೊಂದು ಸಭೆ ಸಮಾರಂಭ ಇರ್ಬೋದು, ಗುಂಪು ಸೇರುವಂಥದ್ದು ಇರ್ಬೋದು, ಒಂದೇನು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಮಾಡಿದ್ವಿ ಅದನ್ನು ನೀವು ಏಕಾಏಕಿ ಸಡಿಲಿಕ್ಕೆ ಮಾಡಬೇಡಿ, ಕನಿಷ್ಠ ಜೂನ್ 30ರವರೆಗೂ ಕೂಡ ಮುಂದುವರಿಸ್ಕೊಂಡು ಹೋಗಿ ಅನ್ನೋ ಒಂದು ಸೂಚನೆಯನ್ನು ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಗೃಹ ಇಲಾಖೆ ಕೊಟ್ಟಿತ್ತು. ನಾವು ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದರೆ ಕನಿಷ್ಠ 1 ವಾರಗಳ ಕಾಲನಾದರೂ ಲಾಕ್ಡೌನ್ ವಿಸ್ತರಣೆ ಆಗುವಂಥದ್ದು ಪಕ್ಕ ಅಂತ ಹೇಳಲಾಗ್ತಿದೆ. ಇನ್ನು ಸೋಂಕಿನ ಪ್ರಮಾಣ ತಗ್ಗಿರುವಂಥ ಜಿಲ್ಲೆಗಳಲ್ಲಿ ಒಂದಿಷ್ಟು ರಿಲ್ಯಾಕ್ಸೇಷನ್ಗಳನ್ನು ಕೊಡ್ಬೋದು, ಅದು ಷರತ್ತುಬದ್ಧವಾಗಿ ಕೆಲವೊಂದು ಸೆಕ್ಟರ್ಗಳಿಗೆ ಮಾತ್ರ. ಎಕ್ಸಾಂಪಲ್, ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಮತ್ತು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಇರ್ಬೋದು, ಮತ್ತು ವರ್ಕ್ಶಾಪ್ಗಳಿರ್ಬೋದು, ಈ ರೀತಿಯಾದಂಥ ಸೆಕ್ಟರ್ಗಳಿಗೆ ಷರತ್ತುಬದ್ಧವಾಗಿ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾರೆ ವಿನಃ ಉಳಿದಂತೆ ಈಗಿರುವಂಥ ನಿರ್ಬಂಧ ಕನಿಷ್ಠ 1 ವಾರಗಳ ಕಾಲ ಮುಂದುವರಿಸ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಅಲ್ಲದೆ ಕಂಟೈನ್ಮೆಂಟ್ ಝೋನ್ ಮತ್ತು ಸೋಂಕಿನ ಪ್ರಮಾಣ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ ಈ ಬಿಗಿ ನಿಲುವು ಜೂನ್ 30ರವರೆಗೂ ಕೂಡ ಮುಂದುವರಿಯುವಂಥವು ಸಾಧ್ಯತೆಯೂ ಇದೆ. ಅಂತಿಮವಾಗಿ ರಾಜ್ಯ ಸರ್ಕಾರ 4 ಅಥವಾ 5ನೇ ತಾರೀಕು ಏನು ತಜ್ಞರ ಜೊತೆ ಮತ್ತು ಸಚಿವರ ಜೊತೆ ಸಭೆ ನಡೆಸಿದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ನಮಗೂ ಕೂಡ ಸಿಗುತ್ತೆ ಏನು ಮಾಡುತ್ತೆ ಏನು ಅಂತ. ಆದರೆ ಈಗಿನ ಸರ್ಕಮ್ಸ್ಟೆನ್ಸಸ್ ನೋಡೋದಾದರೆ ಜೂನ್ 7ಕ್ಕೆ ಈ ಲಾಕ್ಡೌನ್ ಅಂತ್ಯವಾಗೋದಿಲ್ಲ, ಕನಿಷ್ಠ 1 ವಾರಗಳ ಕಾಲ ವಿಸ್ತರಣೆ ಆಗೋದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ ವೀಣಾ. ಎಸ್ ಶರತ್, ಇದ್ರ ಜೊತೆಗೆ ಟಾರ್ಗೆಟ್ ರೀಚ್ ಆಗದೆ ಇರೋದಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಮಾರುಕಟ್ಟೆಗಳು. ಮಾರುಕಟ್ಟೆನಲ್ಲಿ ಜನಸಾಗರ ಈಗಲೂ ಕೂಡ ಇದೆ, ಒಂದು ರೀತಿ ಕೊರೋನಾ ಹಾಟ್ಸ್ಪಾಟ್ ಆಗಿ ಮಾರ್ಪಾಡಾಗ್ತಾ ಇರುವಂಥದ್ದು. ಇದನ್ನೆಲ್ಲ ಸರ್ಕಾರ ನಿಯಂತ್ರಣ ಮಾಡಲೇಬೇಕು, ಹಾಗಿದ್ದಾಗ ಮಾತ್ರ ಈ ರೀತಿಯ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತಲ್ವ?
ಖಂಡಿತ ವೀಣಾ, ಯಾಕೆಂದರೆ ಈ ಪ್ರಾಬ್ಲಮ್ ಇರುವಂಥದ್ದು ನಗರ ಪ್ರದೇಶಗಳಲ್ಲಿ ಮಾತ್ರ. ಎಸ್ಪೆಷಲಿ ಬೆಂಗಳೂರು ಸೇರಿದಂತೆ ಏನು ಮೆಟ್ರೋಪಾಲಿಟನ್ ನಗರಗಳಿದೆ ನಮ್ಮ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಸಿಟಿಗಳಲ್ಲಿದೆ, ಅಲ್ಲಿ ಜನದಟ್ಟಣೆ ಬೆಳಿಗ್ಗೆ 10 ಗಂಟೆವರೆಗೆ ಅಗತ್ಯ ವಸ್ತುಗಳಿಗೆ ಅವಕಾಶಕ್ಕೆ ಏನೋ ಸರ್ಕಾರ ಏನೋ ಮಾಡಿಕೊಡ್ತು, ಅದನ್ನು ನಾವುಗಳೇ ಮಿಸ್ಯೂಸ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಅನಿಸುತ್ತೆ. ಯಾಕೆಂದರೆ ಬೇರೆ ಬೇರೆ ನಾವು ಮಾರುಕಟ್ಟೆನ ದಿನ ಬೆಳಗಾದರೆ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲೇ ನೋಡ್ತಾ ಇರ್ತೀವಿ, ಅಷ್ಟು ಜನದಟ್ಟಣೆ ಇರುತ್ತೆ ಗುಂಪು ಗುಂಪಾಗಿ. ಅಗತ್ಯ ಇರೋ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರು ಪ್ರತಿ ದಿನವೂ ಹೀಗೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಹೊರಗಡೆ ಬರ್ತಾ ಇರುವಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದರೆ ಜಿಲ್ಲೆಗಳಲ್ಲಿ ಒಂದಿಷ್ಟು ಬಿಗಿನಿಲುವುಗಳಿದೆ. ಈಗ ಸೋಂಕಿನ ಪ್ರಮಾಣ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ ವಾರದಲ್ಲಿ ಸಂಪೂರ್ಣ ಲಾಕ್ಡೌನ್, ಅಂದರೆ 4-5 ದಿವಸ ಸಂಪೂರ್ಣ ಲಾಕ್ಡೌನ್ ಮಾಡಿ ಕೇವಲ 1 ಅಥವಾ 2 ದಿವಸ ಅಗತ್ಯ ವಸ್ತುಗಳ ತರುವಿಕೆಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಉದಾಹರಣೆಗೆ ನಮ್ಮ ಬೆಂಗಳೂರು ನಗರದಲ್ಲೇ ಆ ಥರ ಇಲ್ಲ. ಪ್ರತಿದಿನ ನಾವು 10 ಗಂಟೆ ಒಳಗಡೆ ಅಗತ್ಯ ವಸ್ತುಗಳ ತರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ನಮ್ಮ ಜನನೇ ಮಿಸ್ಯೂಸ್ ಮಾಡಿಕೊಂಡು ಪ್ರತಿದಿನ ಪ್ರತಿ ಮಾರುಕಟ್ಟೆಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಜನದಟ್ಟಣೆ ಗುಂಪು ಗುಂಪಾಗಿ ಸೇರೋದಾಗಿರ್ಬೋದು, ಸರಿಯಾಗಿ ಮಾಸ್ಕ್ ಕೂಡ ಹಾಕಿರೋದಿಲ್ಲ, ಈ ರೀತಿಯಾದಂಥ ಓಡಾಟಗಳು ನಮಗೆ ಕಂಡು ಬರುತ್ತೆ. ಅಟ್ಲೀಸ್ಟ್ ಈ ಚೈನ್ ಲಿಂಕ್ ಕಟ್ ಮಾಡೋದಕ್ಕೋಸ್ಕರ ಲಾಕ್ಡೌನ್ ಅನ್ನು ಮಾಡಿದ್ದೀವಿ, ಅದನ್ನು ಅರ್ಥ ಮಾಡ್ಕೊಂಡು ಜನರು ಕೂಡ ಸಹಕರಿಸಬೇಕಾಗಿತ್ತು. ರಾಜ್ಯ ಸರ್ಕಾರ ಪ್ರತಿ ಸಾರಿ ಮನವಿಯನ್ನು ಮಾಡ್ಕೊಳ್ತಾರೆ. ಯಡಿಯೂರಪ್ಪನವರು ಕಳೆದ 2 ದಿವಸಗಳ ಹಿಂದೆ ಒಂದು ಮಾತನ್ನು ಹೇಳಿದರು, ಲಾಕ್ಡೌನ್ ವಿಸ್ತರಣೆ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಜನ ಸಹಕರಿಸಿದರೆ ಲಾಕ್ಡೌನ್ ವಿಸ್ತರಣೆ ಮಾಡುವಂಥ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ನಗರ ಪ್ರದೇಶಗಳಲ್ಲಿರುವಂಥ ಜನರು ಅಷ್ಟಾಗಿ ಸಹಕರಿಸ್ತಾ ಇಲ್ಲ ಅಂತಲೇ ನಾವು ಹೇಳ್ಬೋದು ಇದರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.